ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ. ಇವತ್ತಿನ ದಿನ ಬುಧವಾರ, ಗಂಟೆ 5 ಆಗ್ತಾ ಇದೆ. ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ನಿದ್ದೆ ಮಾಡಿದ್ದೆ. ಬೆಳಿಗ್ಗೆಯಿಂದ ಸಾಕಷ್ಟು ಕೆಲಸಗಳು ನಡೀತಾ ಇತ್ತು. ಹಬ್ಬ ಅಲ್ವಾ, ಊಟದ ತಯಾರಿ ಎಲ್ಲನೂ ಕೂಡ. ಹಾಗೆಯೇ ನಾನು ಇವತ್ತಿನ ದಿನ ರೆಸಿಪಿ ಚಾನಲ್ಗೂ ಕೂಡ ಒಂದು ವಿಡಿಯೋನ ರೆಡಿ ಮಾಡಿದೆ. ಹೆಸರುಬೇಳೆ ಪಾಯಸ ರೆಕಾರ್ಡ್ ಮಾಡಿದ್ದೀನಿ. ಯಾವಾಗ ಪಬ್ಲಿಷ್ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಒಂದು ವಿಡಿಯೋ ಕೂಡ ಪಬ್ಲಿಷ್ ಆಗಬೇಕಿತ್ತು ರೆಸಿಪಿ ಚಾನಲ್ದು. ವಿಡಿಯೋ ಯಾಕೋ ಗೊತ್ತಿಲ್ಲ, ಅಪ್ಲೋಡೇ ಆಗಿರಲಿಲ್ಲ. ಹಾಗಾಗಿ ಇಷ್ಟು ಟೈಮ್ ಆಯಿತು. ಹಾಗೆಯೇ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದೆ. ಚಿಕನ್ ಸಾಂಬಾರು, ದೋಸೆ, ರೈಸು ಎಲ್ಲನೂ ಕೂಡ ಮಾಡಿದ್ದೆ. ಹಾಗೆಯೇ ಪಾಯಸ ಕೂಡ ಮಾಡಿದ್ದೆ. ಪಾಯಸನ ಮಾತ್ರ ನಾನು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಮೂಲಂಗಿ ಬೇಳೆ ಸಾಂಬಾರು ಹೋಗಬೇಕಿತ್ತು ಇವತ್ತಿನ ದಿನ. ವಿಡಿಯೋ ಕುಕಿಂಗ್ ಚಾನಲಲ್ಲಿ ಅಪ್ಲೋಡೇ ಆಗಿರಲಿಲ್ಲ ವಿಡಿಯೋ. ನೋಡೋಣ, ಇವಾಗ ಸಾಧ್ಯವಾದರೆ ಟೀ ಮುಗಿಸಿಬಿಟ್ಟು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮನೇಲಿ ಜಾಸ್ತಿ ಸ್ಪೆಷಲ್ ಅಂತೇನಿಲ್ಲ. ಸಂಕ್ರಾಂತಿ ಹಬ್ಬ ಬೆಳಿಗ್ಗೆ ಎದ್ದು ಸ್ನಾನ, ಪೂಜೆ, ಎಳ್ಳು ಬೆಲ್ಲ ತಿನ್ನೋದು, ಹಾಗೆಯೇ ಬೆಳಿಗ್ಗೆ ತಿಂಡಿ, ಆಮೇಲೆ ಊಟ. ನಮ್ಮ ಕಡೆ ಇಲ್ಲಿ ಸಂಕ್ರಾಂತಿಗೆ ಸ್ಪೆಷಲ್ ಅಂದರೆ ನಾನ್ ವೆಜ್ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಮಾಡ್ತಾರೆ. ಅದ್ರ ಜೊತೆ ಸ್ವೀಟು ಇನ್ನೇನು ಕೂಡ ಜಾಸ್ತಿ ಸ್ಪೆಷಲ್ ಏನು ಕೂಡ ಇಲ್ಲ. ಇವಾಗ ಟೀ ಮುಗಿಸ್ತೀನಿ. ನೋಡೋಣ, ಸಾಧ್ಯವಾದರೆ ಒಂದು ವಿಡಿಯೋ ಪಬ್ಲಿಷ್ ಮಾಡೋಣ ಕುಕಿಂಗ್ ಚಾನಲ್ಗೆ. ನನ್ನ ಹಸ್ಬೆಂಡ್ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ, ಬರ್ಬೋದು. ಇಬ್ಬರು ಜೊತೆಲೆ ಟೀ ಮುಗಿಸೋಣ ಅಂತ ಬಂದಿಲ್ಲ. ಇವಾಗ ನಾನು ಟೀ ಮುಗಿಸ್ತೀನಿ. ನೋಡೋಣ, ಈ ವಿಡಿಯೋನ ನಾಳೆವರೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ನೀವೆಲ್ಲರೂ ಕೂಡ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಜನ ಅಮ್ಮನ ಮನೆಗೂ ಕೂಡ ಹೋಗೋರು ಇರ್ತಾರೆ ಎಳ್ಳು ಬೆಲ್ಲ ಕೊಡೋದಕ್ಕೆ. ನಾನು ಮದುವೆ ಆಗಿದ್ದ ಒಂದು ವರ್ಷ ಹೋಗಿದ್ದೆ. ಮದುವೆ ಆದ ವರ್ಷದಲ್ಲಿ ಮೊದಲನೇ ಸಂಕ್ರಾಂತಿಗೆ ಹೋಗಿದ್ದೆ. ಅದಾದಮೇಲೆ ಹೋಗಿಲ್ಲ ನಾನು. ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬನ. ಇನ್ನು ನಾನು ಕಿಚನ್ ರೂಮ್ಗೆ ಹೋಗ್ತೀನಿ. ಬಂತು, ಕತ್ಲೆ ಆಗಿದೆ, ನೋಡ್ತಾ ಇರ್ಬೋದು. ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಹಾಲು ತರೋದಿಲ್ಲ, ರಾತ್ರಿ ತರ್ತೀವಿ. ಬೆಳಿಗ್ಗೆ ಹಾಲು ಹಾಕೋರು ಲೇಟಾಗಿ ಬರ್ತಾರೆ, ಖಾಲಿ ಆಗಿದೆ, ನಾಳೆ ಟೀ ಬೇಕು ಅಂತ ಇದ್ರೆ ನಾನು ರಾತ್ರಿ ತರಿಸಿರ್ತೀನಿ, ಇಲ್ಲಾಂತಂದ್ರೆ ಬೆಳಿಗ್ಗೆ ಇಲ್ಲೇ ತೆಗೆದುಕೊಳ್ತೀನಿ. ಬರೋದಕ್ಕೆ ಅವರು ಲೇಟ್ ಮಾಡ್ತಾರೆ, ಹಾಲು ಹಾಕೋದಕ್ಕೆ 9:30, 9:00 ಹೀಗೆಲ್ಲ ಬರ್ತಾರೆ. ಹಾಗಾಗಿ ಇವಾಗ ತಾನೇ ನನ್ನ ಹಸ್ಬೆಂಡ್ ಹಾಲು ತಂದು ಕೊಟ್ಟಿದ್ರು. ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಹೂವು ಕಟ್ ಮಾಡಬೇಕು, ಹೂವು ಕೂಡ ಇಟ್ಟಿದ್ದೀನಿ ಕೆಳಗಡೆ. ಹಾಲನ್ನು ಕಾಯಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲೇ ನಿಂತ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಹಾಲೆಲ್ಲನೂ ಕೂಡ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ನಾಳೆ ಗುರುವಾರ ಅಲ್ವಾ, ಪೂಜೆಗೆ ಬೇಕು ಅಂತ ಹೂವು ತಂದಿದ್ದಾರೆ. ನಾವು ಯಾವಾಗ್ಲೂ ಕೂಡ ಅಂಗಡಿಯಿಂದನೇ ಹೂವು ತರೋದು. ಇಲ್ಲಿ ಇವಾಗ ಹೂವು ಎಲ್ಲನೂ ಕೂಡ ಆಗೋದಿಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇತ್ತೀಚಿಗಂತೂ ಹೂವು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಈ ಕಡೆ ಕಾಂಪೌಂಡ್ ಒಳಗಡೆ ಹಸು ಎಲ್ಲನೂ ಕೂಡ ಬರ್ತವೆ, ದನಗಳೆಲ್ಲನೂ ಕೂಡ ತಿನ್ಕೊಂಡು ಹೋಗಿದೆ ಗಿಡಗಳೆಲ್ಲನೂ ಕೂಡ. ಹಾಗಾಗಿ ಇವಾಗ ಹೂವು ಕೂಡ ಆಗೋದಿಲ್ಲ. ಇನ್ನು ಹಾಲನ್ನು ಕೂಡ ಕಾಯಿಸಿದ್ದಾಯಿತು. ಇವಾಗ ಹೂ ಕಟ್ ಮಾಡಿ ಇಟ್ಕೊಳ್ತೀನಿ. ನಾಳೆ ಸ್ನಾನ ಮಾಡೋದು, ಪೂಜೆ ಮಾಡೋದು ಅಷ್ಟೇ ಕೆಲಸ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹೋಗೋದಿಲ್ಲ, ರಾತ್ರಿನೇ ತಂದಿರ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿ ಮಾಡಿ ನನ್ನ ಹಸ್ಬೆಂಡ್ ಹೊರಗಡೆ ಹೋಗೋದು, ಅಲ್ಲಿವರೆಗೂ ಕೂಡ ಹೋಗೋದಿಲ್ಲ. ಹಾಗಾಗಿ ರಾತ್ರಿನೇ ತಂದಿರ್ತಾರೆ. ಇವಾಗ ಹೂವು ಕಟ್ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಹೂವು ಕಟ್ ಮಾಡೋದಕ್ಕೆ ಅಂತ ಕೆಳಗಡೆ ಕೂತಿದ್ದೆ. ಹಾಗೆಯೇ ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣ ನಾವು ಚಿಕ್ಕವರು ಇರುವಾಗ ಏನು ಮಾಡ್ತಿದ್ವಿ ಗೊತ್ತಾ? ಎಲ್ರಿಗೂ ಕೂಡ ಗ್ರೀಟಿಂಗ್ ಕಾರ್ಡ್ ಬರಿತಾ ಇದ್ವಿ.
ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಡೇಸ್ ಎಲ್ಲಾನು ಕೂಡ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಂದಾಗ್ಲೆ ಅಂಗಡಿಗೆ ಹೋಗ್ಬಿಟ್ಟು ಗ್ರೀಟಿಂಗ್ ಕಾರ್ಡ್ಸ್ ಅನ್ನ ತಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲಾನು ಕೂಡ ಬರಿತಾ ಇದ್ದೆ, ಅವರೂ ಕೂಡ ಬರಿತಾ ಇದ್ರು. ಚಿಕ್ಕವ್ರು ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವತ್ತಿನ ದಿನ ನನಗೆ ಅನಿಸ್ತಾ ಇತ್ತು. ಇವಾಗ ಹೂ ಕಟ್ ಮಾಡೋದಕ್ಕೆ ಕೆಳಗಡೆ ಕೂತಿದ್ದೆ ಇವಾಗ ಅನಿಸ್ತಾ ಇತ್ತು, ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸ್ಕೂಲ್ ಡೇಸಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಕಾಳನ್ನು ಹಂಚೋದಕ್ಕೆ ಹೋಗ್ತಾ ಇದ್ವಿ ಪಕ್ಕದ ಮನೆಗೆಲ್ಲನೂ ಕೂಡ. ಒಂದು ರೀತಿ ತುಂಬ ಚೆನ್ನಾಗಿತ್ತು ಆವಾಗಿನ ಜೀವನ, ಇವಾಗಿನಕ್ಕಿಂತ ಚಿಕ್ಕವರಿದ್ದಾಗಲೇ ತುಂಬ ಚೆನ್ನಾಗಿತ್ತು ಅಂತ ಅನಿಸತ್ತೆ. ಇವಾಗ ದೊಡ್ಡವರಾಗಿದ್ವಿ, ಎಲ್ಲೂ ಕೂಡ ಹೋಗೋದಿಲ್ಲ, ಮನೇಲೇ ಕೊಟ್ಬಿಟ್ಟು ಸಂಕ್ರಾಂತಿ ಕಾಳನ್ನು, ಮನೇಲೇ ದೊಡ್ಡವರಿಗೆ ಸಂಕ್ರಾಂತಿ ಕಾಳನ್ನು ಕೊಟ್ಬಿಟ್ಟು ಆಶೀರ್ವಾದ ಪಡಿತೀವಿ. ಹೊರಗಡೆ ಎಲ್ಲೂ ಕೂಡ ಹೋಗೋದಿಲ್ಲ. ಸ್ಕೂಲ್ ಡೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಇನ್ನು ಸ್ಕೂಲಿಗೂ ಕೂಡ ಕೊಡೋದಕ್ಕೆ ಅಂತ ಡಬ್ಬದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು, ಖುಷಿ ಅಂತ ಅನಿಸತ್ತೆ. ಆವಾಗ ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ ಅಂತ ಇವಾಗ ನೆನ್ಪು ಮಾಡ್ಕೊಂಡ್ರೆ ತುಂಬ ಖುಷಿ ಅಂತ ಅನ್ಸುತ್ತೆ. ಒಮ್ಮೊಮ್ಮೆ ನಗು ಕೂಡ ಬರುತ್ತೆ. ಆವಾಗಿನ ಥರ ನಾವು ಇವಾಗ ಮಾಡೋದಕ್ಕಂತೂ ಖಂಡಿತವಾಗಿ ಸಾಧ್ಯವಿಲ್ಲ, ಮಾಡೋದು ಕೂಡ ಇಲ್ಲ, ಅಂದರೆ ಎಲ್ಲೂ ಕೂಡ ಹೋಗೋದಿಲ್ಲ. ಅಂದರೆ ಚಿಕ್ಕವರಿದ್ದಾಗ ಅದರಲ್ಲಿರೋ ಖುಷಿನೇ ಬೇರೆ, ಹೇಳೋದಕ್ಕೂ ಕೂಡ ಆಗೋದಿಲ್ಲ. ದೊಡ್ಡವರಾದ್ಮೇಲೆ ಯಾರು ಕೂಡ ಹಾಗೆ ಮಾಡೋದಿಲ್ಲ, ಅಂದರೆ ಸಂಕ್ರಾಂತಿ ಕಾಳನ್ನೆಲ್ಲ ಊರಿಗೆಲ್ಲನೂ ಕೂಡ ಹಂಚೋದಕ್ಕೆ ಹೋಗೋದಿಲ್ಲ. ಮುಂಚೆ ಮಾತ್ರ ತುಂಬ ಚೆನ್ನಾಗಿತ್ತು, ಅಕ್ಕಪಕ್ಕದ ಮನೆಗೆಲ್ಲ ಸಂಕ್ರಾಂತಿ ಕಾಳನ್ನು ಕೊಟ್ಬಿಟ್ಟು ಒಂದು ರೀತಿ ಖುಷಿ ಅಂತ ಅನಿಸ್ತಾ ಇತ್ತು ಆವಾಗಿನ ಜೀವನ. ಇವಾಗಲೂ ಕೂಡ ಖುಷಿ ಇದೆ ಇಲ್ಲ ಅಂತ ಖಂಡಿತವಾಗಿಯೂ ನಾನು ಹೇಳ್ತಾ ಇಲ್ಲ, ಅಂದರೆ ಚಿಕ್ಕವರಿದ್ವಿ ಆವಾಗಿನ ನೆನಪುಗಳು ಅಷ್ಟೇ. ಇವಾಗಲೂ ಕೂಡ ನಾನು ತುಂಬ ಖುಷಿಯಾಗಿದ್ದೀನಿ. ಇವಾಗ ನಾನು ಹೂ ಕಟ್ ಮಾಡ್ತೀನಿ, ಹಾಗೆಯೇ ನಾನೊಂದು ಧಾರಾವಾಹಿ ಕೂಡ ನೋಡೋದಿದೆ ಗಟ್ಟಿ ಮೇಳ, ಅದನ್ನು ನೋಡಿಬಿಟ್ಟು ಆಮೇಲೆ ಸಿಗೋಣ, ಇಲ್ಲಾಂತಂದರೆ ನಾಳೆನೇ ಈ ವ್ಲಾಗನ್ನು ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ. ನಾಳೆ ನಾನೊಂದು ವಿಡಿಯೋನ ಹಾಕ್ತಾ ಇದ್ದೀನಿ, ಎಲ್ಲರೂ ಕೂಡ ನೋಡಿ, ಇಲ್ಲಾಂತಂದರೆ ನಾನು ಲಿಂಕನ್ನು ಹಾಕ್ತೀನಿ ಈ ಕಾಮೆಂಟ್ಸಲ್ಲೇ. ಈ ವಿಡಿಯೋ ನೀವು ಶುಕ್ರವಾರ ನೋಡ್ತೀರಾ, ನಾಳೆ ಏನು ಸ್ಪೆಷಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅನ್ನೋದನ್ನು ನಾಳೆ ಹೇಳ್ತೀನಿ. ಇವಾಗ ಆ ವಿಡಿಯೋ ಕೂಡ ರೆಡಿ ಆಗಬೇಕಿದೆ, ಇನ್ನು ಕೂಡ ಆಗಿಲ್ಲ. ಕುಕಿಂಗ್ ಚಾನಲ್ಗೆ ವಿಡಿಯೋನ ಪಬ್ಲಿಷ್ ಮಾಡಿದ್ದೀನಿ, ಲಿಂಕನ್ನು ಕೂಡ ಹಾಕ್ತೀನಿ ಮೂಲಂಗಿ ಸಾಂಬಾರ್ ಹೇಗೆ ಮಾಡೋದು ಅಂತ. ಇವತ್ತಿನ ದಿನ ಬಂದ್ಬಿಟ್ಟು ಗುರುವಾರ, ಗಂಟೆ 5 ಆಗಿದೆ, ಸಂಜೆ 5 ಗಂಟೆ ಆಗಿದೆ. ವ್ಲಾಗನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಹಾಗೇನೆ ಬೆಳಿಗ್ಗೆ ಕೂಡ ಸಾಧ್ಯವಾಗಿಲ್ಲ, ವಿಡಿಯೋ ಕೆಲಸ ನಡೀತಾ ಇತ್ತು. ಯಾಕೂ ಗೊತ್ತಿಲ್ಲ, ಇವಾಗ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ, ಹಾಗಾಗಿ ವಿಡಿಯೋ ಕೂಡ ನನಗೆ ಪಬ್ಲಿಷ್ ಮಾಡೋದಕ್ಕೆ ಲೇಟ್ ಆಯಿತು. ಇನ್ನು ಊಟ ಅಂತ ಟೈಮ್ ಸರಿ ಹೋಯಿತು, ಹಾಗಾಗಿ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇತ್ತೀಚೆಗೆ ನನಗೆ ಸ್ವಲ್ಪ ಗಮನ ನನ್ನ ಕುಕಿಂಗ್ ಚಾನಲ್ ಮೇಲಿದೆ, ಹಾಗಾಗಿ ನನಗೆ ವ್ಲಾಗಲ್ಲಿ ಒಳ್ಳೊಳ್ಳೆ ಕಂಟೆಂಟನ್ನು ತರೋದಕ್ಕಾಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಒಳ್ಳೊಳ್ಳೆ ಕಂಟೆಂಟನ್ನು ತರೋದು ಅಂತ. ಇವತ್ತಿನ ದಿನ ಒಂದು ಯೂಸ್ಫುಲ್ ವಿಡಿಯೋನ ನಾನು ಪಬ್ಲಿಷ್ ಮಾಡಿದ್ದೀನಿ, ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಳೆ ಪ್ಲೇಟನ್ನು ಹೇಗೆ ತಯಾರು ಮಾಡೋದು ಅಂತ, ಮದುವೆ ಸಮಾರಂಭಗಳಲ್ಲಿ ಈ ಪ್ಲೇಟಲ್ಲಿ ಊಟ ಕೊಡ್ತಾರೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ. ನೋಡಿಲ್ಲ ಅಂತಂದರೆ ದಯವಿಟ್ಟು ಒಮ್ಮೆ ಆ ವಿಡಿಯೋನ ನೋಡಿ, ಯೂಸ್ಫುಲ್ ಆಗಿದೆ. ನೀವು ಕೂಡ ಮನೇಲೇ ಕೂತು ಈ ರೀತಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೆ. ಹಾಗೆಯೇ ನಿಮ್ಮ ಮನೇಲಿ ಫಂಕ್ಷನ್ ಇದೆ, ಈ ರೀತಿ ಪ್ಲೇಟ್ಗಳೆಲ್ಲ ಬೇಕು ಅಂತಂದ್ರೂ ಕೂಡ ಆರ್ಡರ್ ಕೊಟ್ಟು ಅಲ್ಲಿ ಮಾಡಿಸ್ಬಹುದು ಅನ್ನೋಗೋಸ್ಕರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಆ ವಿಡಿಯೋನ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟನ್ನು ತರ್ತೀನಿ, ಒಂದೊಂದು ದಿನ ನಾನು ಡೈಲಿ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಹಾಗೆಯೇ ಯೂಸ್ಫುಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರನ್ನು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.
Thank you.